ಅದಕ್ಕೆ ಕಡೆ ಇಡ್ತೀನಿ ಪ್ಯಾನ್ ಇದರಲ್ಲಿ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಕರಿಯಲು. ಸೊ ಇವಾಗ ಎಣ್ಣೆ ಕಾದಿದೆ, ನಾನು ಒಂದೊಂದೇ ಚಿಕ್ಕ ಚಿಕ್ಕ ಬೋಂಡ ಬಿಡ್ತಾ ಹಾಕ್ತೀನಿ ಇದರಲ್ಲಿ. ನಿಮ್ಗೆ ಎಷ್ಟು ಬೋಂಡ ಬೇಕೋ ಅಷ್ಟು ಕಡಿಗೆ ಏನು ಮಾಡಿದ್ದೀರಾ ಆ ಕಡೆಗೆ ನೀವು ಅಷ್ಟು ಮಾಡ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೊಂಡು ಬನ್ನಿ, ಒಳಗಡೆ ಎಲ್ಲ ಸ್ವಲ್ಪ ಬೇಯಬೇಕದು. ಸೊ ಇದಾಗಿದೆ, ಇದು ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಒಂದು ಪ್ಲೇಟಲ್ಲಿ. ಸೊ ಇದೇ ಥರ ಮಿಕ್ಕಿದ ಹಿಟ್ಟಿಗೂ ಅದೇ ಥರ ನಾವು ಬೋಂಡ ಮಾಡ್ಕೊಳ್ಳೋಣ. ಸೊ ತುಂಬ ರುಚಿ ಇರುತ್ತೆ ಇದು. ಬೋಂಡ ಕರಿ ಅಂತ ಹೇಳ್ತೀರಾ, ಬೋಂಡ ಕಡಿ ಅಂದ್ರೂ ತುಂಬ ರುಚಿಕರ ಆಗುತ್ತೆ, ತುಂಬ ಇಷ್ಟಪಟ್ಟು ತಿನ್ಬೋದಿದು. ಸೊ ಮಿಕ್ಕಿದ ಬ್ಯಾಟರ್ಗೂ ನಾನು ಇದೇ ಥರ ಹಿಟ್ಟಿಗೂ ಅದೇ ಮಾಡ್ತೀನಿ. ಸೊ ಎಲ್ಲ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕಿದು. ನೀವು ಮನಸ್ಸಲ್ಲಿ ಮಾಡಿ ನೋಡಿ, ತುಂಬ ರುಚಿಕರವಾಗಿರುತ್ತೆ ಇದು, ತುಂಬ ಈಸಿ ಕೂಡ. ಯಾವತ್ತಾದ್ರು ದಿನ ಏನು ಸಾರು ಬೇಳೆ ಸಾರು ಊಟ ಮಾಡೋದು ಅನ್ನೋದು ಇದ್ದರೆ, ಸೊ ಇದು ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಕಡೆ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಸೊ ಇದು ಆಗಿದೆ, ಈ ಥರ ನೀವು ಬೋಂಡ ಎಷ್ಟು ಬೇಕಾದರೂ ಮಾಡಿಕೊಂಡು ಆ ಕಡಿಯಲ್ಲಿ ಹಾಕೋಬೋದು. ಸೊ ಇದು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಒಂದು ಬೌಲ್ಗೆ. ಅದು ಕಡಿ ರೆಡಿ ಇದೆ. ನಾವು ಯಾವಾಗ ಊಟ ಮಾಡ್ತೀವಿ ಅನ್ನುವಾಗ ನಾವು ಇದರಲ್ಲಿ ಒಂದು ಬೋಂಡ ಈ ಥರ ಹಾಕ್ಕೋಬೇಕು. ಸೊ ಊಟ ಟೈಮಲ್ಲಿ ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.